ನಮಸ್ಕಾರ. ವಿಶ್ವ ಪ್ರೇಮ, ವಿಶ್ವ ಶಾಂತಿ ಕುರಿತಾದ ಪ್ರೇಮವನ್ನು ಸಾರುವ ವಿಶ್ವ ಸಂದೇಶ ನೀಡುವ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಎಲ್ಲ ಜನಾಂಗಗಳು, ಎಲ್ಲ ಧರ್ಮಗಳ ಮೂಲ ಸಂದೇಶವೆಂದರೆ ಅದು ವಿಶ್ವ ಪ್ರೇಮ. ಎಲ್ಲರೂ ಶಾಂತಿಯನ್ನು ಬಯಸ್ತಾರೆ. ಈ ಮೂಲ ಆಶಯವನ್ನು ಪರಿಚಯಿಸೋದಕ್ಕೆ ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮ ಗುರುಗಳಾದ ಬ್ರಹ್ಮಶ್ರೀ ಗಂಗಾಧರ ಅವರು. ಕಳೆದ 30 ವರ್ಷಗಳಿಂದ ಆಧ್ಯಾತ್ಮ ಪಥವನ್ನು ಹಿಡಿದು ಆಧ್ಯಾತ್ಮ ಸೇವೆಯನ್ನು ಮುಂದುವರಿಸುತ್ತಿರುವ ಬ್ರಹ್ಮರ್ಷಿ ಗಂಗಾಧರ ಅವರು ತಮ್ಮ ಸಂಸ್ಥೆಗಳ ಮೂಲಕ ಆಸಕ್ತರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಉಚಿತ ಚಿಕಿತ್ಸೆಯನ್ನೂ ನೀಡುತ್ತಾರೆ. ಪರಬ್ರಹ್ಮ ಆಧ್ಯಾತ್ಮ ಸಂಸ್ಥೆಯನ್ನು ಸ್ಥಾಪಿಸಿ ಪರಬ್ರಹ್ಮ ದೀಕ್ಷೆಯನ್ನು ನೀಡಿ ಪರಬ್ರಹ್ಮ ವಿಜ್ಞಾನವನ್ನು ಬೋಧಿಸುತ್ತಿದ್ದಾರೆ. ಮೊದಲು ಮಾನವನಾಗು, ಚೈತನ್ಯ ಪೂಜೆ, ಪರಬ್ರಹ್ಮ ವಿಜ್ಞಾನ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಧನೆ ಹಾಗೂ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ 2004 ನಡೆದ ವರ್ಲ್ಡ್ ಕಾಂಗ್ರೆಸ್ ಹೋಲಿಸ್ಟಿಕ್ ಕಾನ್ಫರೆನ್ಸ್ ಸಮ್ಮೇಳನದಲ್ಲಿ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಬ್ರಹ್ಮರ್ಷಿ ಗಂಗಾಧರ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಓಂ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀಂ ಹ್ರೀಂ ಪರಬ್ರಹ್ಮಣೇ ನಮಃ. ಬ್ರಹ್ಮರ್ಷಿ ಗಂಗಾಧರ ಅವರೇ, ನಾವು ವಿಶ್ವ ಪ್ರೇಮ ಅನ್ನುವಂತಹ ಮಾತನ್ನು ಕೇಳ್ತಾ ಇರ್ತೇವೆ. ಆ ಪದವೇ ತುಂಬ ಸೊಗಸಾಗಿದೆ. ಈ ವಿಶ್ವ ಪ್ರೇಮ, ಈ ಒಂದು ಪದದ ಒಂದು ಸ್ಪಂದನ ಇಡೀ ವಿಶ್ವದಲ್ಲೇ ಆಗಬೇಕಾಗಿದೆ, ಏನಂತೀರಿ? ಹೌದು, ಖಂಡಿತವಾಗೂ ಆಗಬೇಕಾಗಿದೆ. ಈ ವಿಶ್ವ ಪ್ರೇಮ, ವಿಶ್ವ ಶಾಂತಿ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮಲ್ಲಿ ಏನಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಪ್ರೇಮ ಯೋಗ ಅಂತ. ಪ್ರೇಮ ಯೋಗ ಅರ್ಥ ಮಾಡ್ಕೋಬೇಕು ಮುಂಚೆ ಯೋಗ ಅಂದ್ರೆ ಏನು ತಿಳ್ಕೋಬೇಕು. ಯೋಗ ಅಂದರೆ ಯುಜ್ ಅನ್ನೋ ಪದದಿಂದ, ಸಂಸ್ಕೃತ ಪದದಿಂದ ಬಂದಂತಹ ಒಂದು ಧಾತುವಿನಿಂದ ಬಂದಂತಹ ಪದ ಅದು. ಅದರಂದ್ರೆ ಯುಜ್ ಅಂತಂದ್ರೆ ಯೂನಿಯನ್ ಅಂತ, ಅಂದ್ರೆ ಸಂಯೋಗ, ಸಂಯುಕ್ತವಾಗುವುದು ಅಂತ. ಹಾಗಿರುವಾಗ ಈ ವಿಶ್ವ ಪ್ರೇಮ ಅಥವಾ ಆತ್ಮೀಯ ಪ್ರೇಮ, ವ್ಯಕ್ತಿಯ ಪ್ರೇಮ ಎಲ್ಲಿದೆ, ಹೇಗಿದೆ, ಅದ್ರ ಜೊತೆಗೆ ಯಾವ ರೀತಿ ಸಂಯುಕ್ತವಾಗೋದು, ಈ ಪ್ರೀತಿ ಪ್ರೇಮ ಇವುಗಳ ಸಂಯೋಗನೇ ಈ ಒಂದು ಪ್ರೇಮ ಯೋಗ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಅಂದ್ರೆ ಈ ವಿಶ್ವ ಪ್ರೇಮ ಅನ್ನುವಂತಹ ಸಂದೇಶ ಇಡೀ ವಿಶ್ವದೆಲ್ಲೆಡೆ ಪಸರಿಸ್ಬೇಕಲ್ವಾ? ಹೌದು, ಖಂಡಿತವಾಗೂ ಆಗ್ಬೇಕು. ಈ ಪ್ರೀತಿ ಪ್ರೇಮ ಇದೆಯಲ್ಲ, ಈ ಪ್ರಶ್ನೆಗೆ ಉತ್ತರ ಬಹಳ ಕಷ್ಟ ನೋಡಿ. ಈ ಸಿಹಿ ಅಂದ್ರೆ ಏನು ಹೇಳ್ತೀರಾ? ಅದನ್ನು ಆಸ್ವಾದನೆ ಮಾಡಿದಾಗ ಮಾತ್ರ ಸಿಹಿ ರುಚಿ ನಮಗೆ ಗೊತ್ತಾಗೋದು ಅಲ್ವಾ? ಹಾಗೆ ಈ ಪ್ರೀತಿ ಪ್ರೇಮದ ಬಗ್ಗೆ ಅನೇಕ ವ್ಯಾಖ್ಯಾನಗಳಿವೆ. ಪ್ರೇಮ ಸಾಗರ ಅಂತ ಹೇಳ್ತಾರೆ. ಹಾಗೇನೆ ಅದರ ಆಳ ಅಳತೆಗಳು ಅಪಾರ. ಪ್ರೀತಿಯ ನೆಲೆ ಇದೆಯಲ್ಲ, ಅದು ತುಂಬ ವಿಸ್ತಾರವಾದದ್ದು. ಈ ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಸಹ ಪ್ರೀತಿ ಪ್ರೇಮದ ಬಗ್ಗೆ ಕವಿತೆಗಳು, ಕಥೆಗಳು, ಕಾದಂಬರಿಗಳು, ನಾಟಕ, ಸಿನಿಮಾಗಳು, ಹೊಸ ಹೊಸ ಆವಿಷ್ಕಾರಗಳು ಪ್ರತಿ ದಿವಸ ಬರ್ತಾನೇ ಇದೆ. ಅಂದ್ರೆ ಈ ಪ್ರೀತಿ ಪ್ರೇಮ ಅನ್ನೋದು ಎರಡು ಇವೆ ಒಂದೇ ಅಂತ ತಾವು ಭಾವಿಸ್ತೀರಾ? ಇಲ್ಲ, ಪ್ರೀತಿ ಪ್ರೇಮ ಇದು ಹೊರನೋಟಕ್ಕೆ ಕೇಳೋದಕ್ಕೆ ಬೇರೆ ಬೇರೆ ಶಬ್ದಗಳ ತರ ಕಾಣುತ್ತೆ. ಆದ್ರೆ ಆಂತರ್ಯದಲ್ಲಿ ಇವೆರಡೂ ಒಂದೇನೆ. ಇದು ಹೇಗೆ ಅಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ ನೋಡಿ, ಅನುಭವಕ್ಕೆ ಬರುವಂತಹದ್ದು. ಈ ಪ್ರೀತಿಯನ್ನ ಯಾರು ಹುಟ್ಟಿಸಲು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇದು ಜನ್ಮತಃ ನಮ್ಮೊಳಗೆ ಅಂತರ್ಗತವಾಗಿರುವ ದಿವ್ಯ ದಿವ್ಯಾಂಶ, ಅದೇನೇ ಪ್ರೀತಿ ಮತ್ತು ಪ್ರೇಮ. ಅಂದ್ರೆ ಈ ಪ್ರೀತಿಯ ಆವಿಷ್ಕಾರ ಯಾವಾಗ ಆಯ್ತು ಅಂತ ತಿಳಿಸ್ತೀರಾ? ಇದು ಬಹಳ ವಿಶಿಷ್ಟವಾದ ಪ್ರಶ್ನೆ. ಯಾಕೆಂದ್ರೆ ಬೀಜ ವೃಕ್ಷ ನ್ಯಾಯದಂತೆ, ಬೀಜ ಮೊದಲು ಹುಟ್ಟುತ್ತೋ ವೃಕ್ಷ ಮೊದಲು ಹುಟ್ಟುತ್ತೋ ಅಂತ ಹೇಗೆ ಹೇಳಕ್ ಸಾಧ್ಯ ಇದೆ? ಹಾಗೆ ಪ್ರೀತಿ ಮೊದಲು ಹುಟ್ಟುತ್ತೋ ಅಥವಾ ಈ ಜಗತ್ತು ಮೊದಲು ಹುಟ್ಟುತ್ತೋ ಅಂತ ಹೇಳಬೇಕು ಅಂದಾಗ ಹೇಗೆ ಸಾಧ್ಯ ಇದೆ? ಅಥವಾ ಈ ಜಗತ್ತು ಪ್ರೀತಿಯಿಂದಲೇ ಹುಟ್ಟಿತೋ? ಪ್ರೀತಿಯ ಪರಿಪೂರ್ಣ ಸ್ವರೂಪವೇ ಪರಮಾತ್ಮ. ಹಾಗಿರುವಾಗ ಸಮಸ್ತ ಸೃಷ್ಟಿಯೇ ಪರಮಾತ್ಮನ ಪ್ರೀತಿಯ ಪ್ರತೀಕ. ಅಂದ್ರೆ ಈ ಪ್ರೀತಿಗೆ ಆಯಾಮಗಳನ್ನ ಯಾವ ರೀತಿ ತಾವು ಗುರುತಿಸ್ತೀರಿ? ಪ್ರೀತಿಗೆ ಅನೇಕ ಆಯಾಮಗಳಿದೆ. ಇದರಲ್ಲಿ ಭೌತಿಕ ಆಯಾಮ, ಭೌತಿಕ ಆಯಾಮದಲ್ಲಿ ಹೇಳುವುದಾದ್ರೆ ಆ ಪರಮಾತ್ಮನ ಸೃಷ್ಟಿಯಲ್ಲಿನ ಪ್ರತಿಯೊಂದನ್ನು ಈ ಪ್ರೀತಿಯ ದಿವ್ಯ ಅಂಶದಿಂದಲೇ ಸೃಷ್ಟಿಸಿರುವುದು. ಆದ್ದರಿಂದ ಪ್ರೀತಿ ಅನಂತ, ಅಖಂಡ. ಮತ್ತು ಲೌಕಿಕ ಆಯಾಮದಲ್ಲಿ ಹೇಳುವುದಾದ್ರೆ ಪ್ರೀತಿ ಪ್ರೇಮಗಳಿಗೆ ಮಾನವನ ಮನಸ್ಸೇ ವೇದಿಕೆ. ಪ್ರೀತಿ ಪ್ರೇಮದ ಬಗ್ಗೆ ಹಲವಾರು ಅಂಶಗಳನ್ನು ನಾವು ಗಮನಿಸಬಹುದು. ಅಂದ್ರೆ ಮಾನವನ ಮನಸ್ಸು ಇಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದು ಖಂಡಿತವಾಗ್ಲು. ಮನಸ್ಸಿನ ಒಂದು ವಿಚಾರ ಏನಿದೆ ಮನುಷ್ಯನ ಜೀವನದಲ್ಲಿ, ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ, ಅದರಿಂದ ಮನಸ್ಸಿನ ಎಲ್ಲ ನಾಟಕ
ಎಲ್ಲ ವಿಚಾರಗಳು ಕೂಡ ಈ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿದೆ. ಅಂದ್ರೆ ಈ ಪ್ರೀತಿಗೆ ಆಯಾಮಗಳನ್ನ ತಾವು ಯಾವ ರೀತಿ ಗುರುತಿಸ್ತೀರಾ? ಹಾ, ಈ ಪ್ರೀತಿ ಇದೆಯಲ್ಲ, ಇದು ಅಧೀನತೆಯಲ್ಲ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ, ಯಾರನ್ನಾದ್ರೂ ನೋಡಿದಾಗ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ತೀವಿ. ಹಾಗೆ ಹೇಳಿದಾಗ ಅದರಲ್ಲಿ ಏನಿರುತ್ತೆ, ಅಧೀನತೆ ಇರುತ್ತೆ. ಆ ವ್ಯಕ್ತಿಯ ಬಗ್ಗೆ ನಮಗೆ ಅರಿವಿಲ್ಲದಂತೆ ಅಧಿಕಾರ ಒಳಗೆನೆ ದರ್ಪ ಬೆಳೆದಿರುತ್ತೆ. ಅದಂತರ ಭ್ರಮೆಯಲ್ಲಿ ಭ್ರಮೆಯ ಬಲೆಯಲ್ಲಿ ನಾವು ಸಿಲುಕಿ ತೇಲಾಡ್ತಾ ಇರ್ತೀವಿ. ಹಾಗಿರುವಾಗ ಒಂದು ವೇಳೆ ಆ ವ್ಯಕ್ತಿಯನ್ನು ನಾವು ಕಳೆದುಕೊಳ್ಳುವ ಸಂದರ್ಭ ಬಂದಾಗ ನಮ್ಮಲ್ಲಿ ನೋವು ಸಂಕಟ ಆಗೇ ಆಗುತ್ತೆ, ಶೂನ್ಯತೆ ಮೂಡುತ್ತೆ. ಆ ಶೂನ್ಯತೆ ಮೂಡಿದಾಗ ಏನಾಗುತ್ತೆ, ಮನಸ್ಸಿನಲ್ಲಿ ಆ ಭ್ರಮೆಗೆ ಪೆಟ್ಟು ಬೀಳುತ್ತೆ. ಅದಕ್ಕೆ ಒಗ್ಗಿ ಹೋದ್ರೆ ನಮ್ಮ ಮನಸ್ಸೇನಾಗುತ್ತೆ, ಆನಂತರ ಅದನ್ನು ಬಿಟ್ಕೊಡೋದು ಸಿದ್ಧ ಇರೋದಿಲ್ಲ. ಹಾಗಾಗಿ ದ್ವೇಷ ಅಸೂಯೆ ಪ್ರಾರಂಭ ಆಗುತ್ತೆ, ಭಯ ಆತಂಕ ಹುಟ್ಟುತ್ತೆ, ಅನೇಕ ಸಂಘರ್ಷಗಳು ನಮ್ಮ ಮನಸ್ಸಿನಲ್ಲಿ ತನ್ಮೂಲಕ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಅಂದ್ರೆ ಈ ನೀವು ಹೇಳಿದ್ರಿ ಅಧೀನತೆ ಎಲ್ಲ ಅಂತ, ಅಂದ್ರೆ ಪ್ರೀತಿನೂ ಅಧೀನತೆ ಅಲ್ವೇ? ಇಲ್ಲ, ಪ್ರೀತಿ ಅಧೀನತೆ ಅಲ್ಲ. ಅದನ್ನು ಯಾವ ರೀತಿ ತಾವು ವ್ಯಾಖ್ಯಾನ ಮಾಡ್ತೀರಿ? ಅದೇ ರೀತಿ ಅದೇ ಹೇಳಿದ್ರೆ, ಈಗ ಯಾವಾಗ ನಾವು ಅದಕ್ಕೆ ಭ್ರಮೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ, ಅದರ ಒಂದು ಕಷ್ಟ ಅನಿಷ್ಟಗಳು ಎಲ್ಲವೂ ನಮ್ಮಲ್ಲಿ ಬರುತ್ತೆ. ಅದು ಬಂದಾಗ ಅದನ್ನು ಕಳ್ಕೊಂಬೋ ವಿಚಾರ ಬಂದಾಗ ನೋವು ಸಂಕಟ ಬರುತ್ತೆ, ಅಥವಾ ಕೋಪ ನಮ್ಮೊಳಗಿರುವ ಕೋಪ ಉದ್ರೇಕವಾಗಿ ಆಚೆಗೆ ಹೊರಹೊಮ್ಮುತ್ತೆ. ಅದರಿಂದ ಅನೇಕ ದುರ್ಘಟನೆಗಳು ನಡೆಯಕ್ಕೆ ಸಾಧ್ಯತೆ ಇದೆ. ಅದರಿಂದ ಭಾವಾತ್ಮಕರ ಇದು ಪ್ರೀತಿ ಅಧೀನತೆ ಅಲ್ಲ. ಅಂದ್ರೆ ಇದರಲ್ಲಿ ಭಾವಾತಿರೇಕವು ಅನೇಕ ಸಂದರ್ಭಗಳಲ್ಲಿ ಉಂಟಾಗುತ್ತೆ ಅಲ್ವಾ? ಹೌದು, ಭಾವಾತಿರೇಕ ಇದೆಯಲ್ಲ, ಇದು ಚಿತ್ತವೃತ್ತಿ, ಅಂದ್ರೆ ಮನೋಭಾವ ಮುಂತಾದವು ಮನಸ್ಸಿನಲ್ಲಿ ಸಂವೇದನೆಗಳನ್ನು ಉಂಟು ಮಾಡುತ್ತೆ. ಈ ಮನಸ್ಸಿನಲ್ಲಿ ಯೋಚನಾ ಲಹರಿ ಇದೆಯಲ್ಲ, ದಿ ಥಾಟ್ ಪ್ರೋಸೆಸ್, ಈ ಥಾಟ್ ಪ್ರೋಸೆಸ್ ಈ ರೀತಿಯಲ್ಲಿ ನಾವು ವ್ಯಕ್ತಿಗಳ ಬಗ್ಗೆ ಅಥವಾ ದೇವರ ಬಗ್ಗೆ ಅನೇಕ ಥಾಟ್ ಪ್ರೋಸೆಸ್ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ವಿ. ಈ ರೀತಿ ಬೆಳೆಸ್ಕೊಂಡಿರುವಾಗ ಏನಾಗುತ್ತೆ, ಅದರಲ್ಲಿ ದೇವರ ಬಗ್ಗೆ ಬೆಳೆಸಿಕೊಳ್ಳುವ ಭಾವನಾತ್ಮಕ ಸಂವೇದನೆ ಆಗಲಿ ಅಥವಾ ವ್ಯಕ್ತಿಗಳ ಬಗ್ಗೆ ಬೆಳೆಸಿಕೊಳ್ಳುವ ಭಾವನಾತ್ಮಕ ಸಂವೇದನೆ ಆಗಲಿ, ಅದು ಪ್ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಸಂವೇದನೆಗೆ ಪ್ರತಿಸ್ಪಂದನೆ ಆಗದಿದ್ದಾಗ ನಿರಾಶೆ ಜಿಗುಪ್ಸೆ ಒಂದೇ ಬರುತ್ತೆ. ಹೀಗಾಗಿ ಮಾನಸಿಕ ಸಂವೇದನೆ ಸೆಂಟಿಮೆಂಟ್ ಅಂತ ಏನು ನಾವು ಕರಿತಾ ಇದ್ದೀವಿ, ಅದು ಖಂಡಿತ ಪ್ರೀತಿ ಆಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಕ್ಷಮೆ ಅನ್ನೋದು ಒಂದು ಗುಣ, ತುಂಬಾ ಒಂದು ದೊಡ್ಡ ಗುಣ ಅಂತ ಹೇಳ್ತಾರೆ. ಈ ಕ್ಷಮೆ ಪ್ರೀತಿಗೂ ಸಂಬಂಧ ಏನು? ಕ್ಷಮೆಯ ದರಿತ್ರಿ ಅಂತಾರೆ. ಈ ಭೂಮಿನೇ ನಮ್ಮನ್ನ ಹೊತ್ತು ಹೆತ್ತು ಬೆಳೆಸ್ತಾ ಇರುವ ತಾಯಿ, ಆಕೆಗೆ ಅಂತ ಅತ್ಯಂತವಾದ ಕ್ಷಮೆ ಇದೆ, ಆ ಕ್ಷಮೆಯಲ್ಲಿ ಪ್ರೀತಿ ಕೂಡ ಇದೆ. ಆದರೆ ಮಾನವನ ಒಂದು ಜೀವನವನ್ನು ನಾವು ತಗೊಂಡಾಗ ಏನಾಗುತ್ತೆ ಅಂದರೆ, ಕ್ಷಮೆಯಲ್ಲಿ ಏನಿದೆ, ನನಗೆ ಇನ್ನೊಬ್ಬರ ಏನಾದರೂ ಅವಮಾನ ಮಾಡಿದ್ರೆ ತಕ್ಷಣ ನಾನೇನು ಮಾಡ್ತೀನಿ, ಪ್ರತಿಕ್ರಿಯಿಸ್ತೀನಿ, ಅವ್ರ ಮೇಲೆ ಕೋಪ ಮಾಡ್ಕೊತೀನಿ, ರೇಗ್ತೀನಿ, ಅಥವಾ ನಿನ್ನನ್ನು ನಾನು ಕ್ಷಮಿಸಿದ್ದೀನಿ ಅಂತ ಉದಾರವಾಗಿ ಹೇಳ್ಬಿಡ್ತೀನಿ. ಅಂದರೆ ಇದರಲ್ಲಿ ನೋಡಿ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ಯಾವಾಗ ಉದಾರವಾಗಿ ಹೇಳ್ತೀವಿ, ಅದರಲ್ಲಿ ಕ್ಷಮೆಯಲ್ಲಿ ಬಲವಂತ ಇರುತ್ತೆ ಅಥವಾ ಪಶ್ಚಾತ್ತಾಪ ಇರುತ್ತೆ, ಎರಡರಲ್ಲಿ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಇದರಲ್ಲಿ ನಾನು ಅನ್ನೋದು ಇದೆಯಲ್ಲ, ಅದು ಮುಖ್ಯ. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಅನ್ನೋದಿಲ್ಲ, ಆ ನಾನು ಅನ್ನೋದು ಮುಖ್ಯ ಆಗುತ್ತೆ. ಇನ್ನು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೀವಿ, ಅಂದರೆ ಅಕ್ಷಮ್ಯ ಅಪರಾಧ ಅಂದರೆ ಅದು ಕ್ಷಮೆನೇ ಇಲ್ಲ ಅಂತ. ಹಲವಾರು ಘಟನೆಗಳಲ್ಲಿ ಅದು ನಮ್ಮ ಅನುಭವಕ್ಕೆ ಜೀವನದಲ್ಲಿ ಬಂದಿದೆ, ಇದರಲ್ಲಿ ಕ್ಷಮೆ ಇರುವುದೇ ಇಲ್ಲ. ಆದ್ದರಿಂದ ಕ್ಷಮೆ ಎಂಬುದು ಇದೆಯಲ್ಲ, ಅದು ಸಂದರ್ಭೋಚಿತವಾದ ಒಂದು ಭಾವನೆಯೇ ಹೊರತು ಕ್ಷಮೆ ಯಾವತ್ತು ಪ್ರೀತಿ ಆಗಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಗುಣದಲ್ಲಿ ಒಂದು ಬಹುದೊಡ್ಡ ಗುಣ ಅಂದರೆ ಮತ್ತೊಬ್ಬರಿಗೆ ಗೌರವವನ್ನು ನೀಡುವಂಥದ್ದು. ಈ ಗೌರವ ಕೂಡ ಪ್ರೀತಿಯಾಗತ್ತಾ? ಅಂದರೆ ನೀವು ಕೇಳ್ತಾ ಇರೋದು ಗೌರವ ಪ್ರೀತಿಯೇ ಅಂತ ಅಲ್ವಾ? ಸೊ ಗೌರವ ಎಂಬುದು ಸಹ ಮನಸ್ಸಿನ ಭಾವನೆ, ಅದರಲ್ಲಿ ನಿರೀಕ್ಷೆ ಇರುತ್ತೆ, ಅಪೇಕ್ಷೆ ಇರುತ್ತೆ. ಅಂದ್ರೆ ಏನು, ನನ್ನನ್ನು ಇನ್ನೊಬ್ಬರು ಗೌರವಿಸಬೇಕು ಅನ್ನೋ ಅಪೇಕ್ಷೆ ಇರುತ್ತೆ, ಹಾಗೆ ನಾನು ಇನ್ನೊಬ್ಬರನ್ನ ಗೌರವಿಸಬೇಕು ಅನ್ನೋ ಒಂದು ನಿರೀಕ್ಷೆ ಕೂಡ ಇರುತ್ತೆ, ಎರಡೂ ಅದರಲ್ಲಿ ಬಂದಿದೆ. ಹೀಗಾಗಿ ಏನಾಗುತ್ತೆ, ಅದರಲ್ಲಿ ಕೆಲವೊಮ್ಮೆ ನಮಗೆ ಭಯ ಆತಂಕಗಳು ಈ ಗೌರವವನ್ನು ಹೊರಹೊಮ್ಮಿಸುವ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಇದರಲ್ಲಿ ಬಹಳ ಒಂದು ವಿಶಿಷ್ಟವಾದ ವಿಚಾರವನ್ನು ಗುರುತಿಸಬೇಕಾಗಿದೆ. ಈ ಗೌರವ ಇದೆಯಲ್ಲ, ಇದರಲ್ಲಿ ವಿಶೇಷತೆ ಅಂದರೆ ಮೊದಲಿಗೆ ನಾವು ನಮ್ಮನ್ನು ಗೌರವಿಸಬೇಕು, ಅದು ಬಹಳ ಮುಖ್ಯವಾದ ವಿಚಾರ. ನಿಮ್ಮನ್ನೇ ನೀವು ಗೌರವಿಸ್ಕೊಳ್ಳದೇ ಇದ್ರೆ ಬೇರೆಯವ್ರನ್ನ ಹೇಗೆ ಗೌರವಿಸೋಕೆ ಸಾಧ್ಯ ಇದೆ ಜಗತ್ತಿನಲ್ಲಿ? ಅದರಿಂದ ಸೆಲ್ಫ್ ರೆಸ್ಪೆಕ್ಟ್, ಆ ಸೆಲ್ಫ್ ರೆಸ್ಪೆಕ್ಟ್ ಇದೆಯಲ್ಲ, ದಟ್ ಇಸ್ ದಿ ಬೆಸ್ಟ್ ರೆಸ್ಪೆಕ್ಟ್ ನನ್ನ ಒಂದು ಅನುಭವದಲ್ಲಿ. ಹಾಗೆ ಆನಂತರ ನಾವು ಇನ್ನೊಬ್ಬರನ್ನು ಗೌರವಿಸೋದನ್ನ ಕಲಿಯು ರೂಢಿಸ್ಕೋಬೇಕು. ಸೊ ನಮ್ಮೊಳಗಿನ ಪ್ರೀತಿ ಹೊರಹೊಮ್ಮಲು ಈ ಗೌರವ ಇದೆಯಲ್ಲ, ಇದು ಅತ್ಯಂತ ಉತ್ತಮವಾದ ಸಾಧನ.
ಇನ್ನು ಪ್ರೇಮ ಅಂತ ಇದ್ದಂಗೆ ಕಾಮದ ಬಗ್ಗೆ ಕೂಡ ಮಾತುಗಳು ಬರ್ತದೆ. ಅಂದ್ರೆ ಇವೆರಡರ ನಡುವೆ ಒಂದು ತೆಳು ಗೆರೆ ಇದೆ ಅಂತಾರೆ. ಅಂದ್ರೆ ತಾವು ಈ ವ್ಯತ್ಯಾಸನ ಯಾವ ರೀತಿ ಗುರುತಿಸ್ತೀರಿ? ಪ್ರೇಮ ಕಾಮ ಅನೇಕ ಕವಿತೆಗಳಿದೆ, ನಾಟಕಗಳಿದೆ, ಸಿನಿಮಾಗಳಿದೆ, ಬೇಕಾದಷ್ಟೆಲ್ಲ ಬಂದಿದೆ. ನೀವು ಹೇಳಿದಾಗೆ ಅದರ ಒಂದು ಎರಡರ ನಡುವೆ ಒಂದು ತೆಳುವಾದ ಪೊರೆ ಇದೆಯಲ್ಲ, ಆ ಪೊರೆ ಅದು ಮಾನಸಿಕ ಪೊರೆ ಅಥವಾ ದೃಷ್ಟಿಕೋನ. ಅದು ಹೇಗೆ ಅಂತಂದರೆ, ಪ್ರೇಮ ಸಹಜವಾದದ್ದು. ಪ್ರೇಮದಲ್ಲಿ ಅಭಿಮಾನ ಇರುತ್ತೆ, ತ್ಯಾಗ ಇದೆ. ಪ್ರೇಮ ನಿಷ್ಕಲ್ಮಶವಾದದ್ದು. ಪ್ರೇಮ ಕರಾರು ರಹಿತ ಅನಿರ್ಬಂಧಿತ ಪ್ರೀತಿ, ಅಂದರೆ ಅನ್ಕಂಡೀಷನಲ್ ಲವ್ ಅಂತ ಕರಿತೀನಿ. ಅದಕ್ಕೆ ಯಾವುದೇ ಕಂಡೀಷನ್ ಇದ್ದರೆ ಅದು ಪ್ರೇಮ ಆಗೋಕ್ಕೆ ಸಾಧ್ಯನೇ ಇಲ್ಲ. ಪ್ರೇಮವೆಂಬುದು ಎರಡು ಶಕ್ತಿಗಳನ್ನು ಕೂಡಿಸುವ ಕೊಂಡಿ, ಲಿಂಕ್ ಮಾಡುತ್ತದೆ. ಏಕಾತ್ಮದ ಅನುಭವ ಆಗುತ್ತದೆ ಅದರಲ್ಲಿ. ಇದು ಒಂದು ದಿವ್ಯ ರಾಜಮಾರ್ಗ. ಪ್ರೀತಿಗೆ ಎಲ್ಲವನ್ನು ಮರೆಸುವ ಶಕ್ತಿ ಇದೆ ಜಗತ್ತಿನಲ್ಲಿ. ನಮ್ಮ ಇಡೀ ಬದುಕನ್ನು ಮಧುರಗೊಳಿಸುವ ಸಾಮರ್ಥ್ಯ ಪ್ರೀತಿಗಿದೆ. ಕಾಮ ಇದೆಯಲ್ಲ, ಇದು ಮನಸ್ಸಿನ ಅಪೇಕ್ಷೆ, ಮನಸ್ಸಿನ ನಾಟಕ, ಒಂದು ಭ್ರಮಾಲೋಕ. ಎಲ್ಲ ಅನಾಹುತಿಗಳಿಗೂ ಪ್ರೇರಕವಾಗ್ತಾ ಇದೆ ಕಾಮ ಅನ್ನೋದು. ಇಲ್ಲಿ ಸಹ ನಾವೊಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು. ಏನಂತಂದರೆ, ಮನಸ್ಸಿನ ಮಧ್ಯಸ್ಥಿಕೆ ಇರುವ ತನಕ ನಮಗೆ ನೈಜ ಪ್ರೀತಿ ಅನುಭವ ಆಗೋದೇ ಇಲ್ಲ. ಯಾಕಂದರೆ ಮನಸ್ಸು ಪ್ರೀತಿಯ ಜನಕ ಅಲ್ಲ. ಪ್ರೀತಿಯನ್ನು ಕಲುಷಿತಗೊಳಿಸುವ ಸಾಮರ್ಥ್ಯ ಮನಸ್ಸಿಗೆ ಖಂಡಿತ ಇದೆ. ಯಾಕೆ ಗೊತ್ತಾ? ಅನುಮಾನವನ್ನು ಸೃಷ್ಟಿಸುವುದೇ ಅದರ ಪ್ರಬಲ ಅಸ್ತ್ರ. ಮನಸ್ಸಿನ ಅಸ್ತ್ರನೇ ಅನುಮಾನ ಸೃಷ್ಟಿ ಮಾಡ್ಬೋದು. ಎಲ್ಲಿ ಅನುಮಾನ ಸೃಷ್ಟಿ ಆಗುತ್ತೋ ಆಗ ಪ್ರೀತಿ ಮತ್ತು ಪ್ರೇಮಕ್ಕೆ ಕುಂದುಂಟಾಗ್ತಾ ಬರುತ್ತೆ, ಧಕ್ಕೆ ಆಗುತ್ತೆ. ಈ ಪ್ರೀತಿಯ ಜೊತೆಗೆ ಮತ್ತೊಂದು ಪದ ಕೇಳ್ತಾ ಇರ್ತೇವೆ, ದ್ವೇಷ ಅನ್ನುವಂಥದ್ದು. ಈ ಪ್ರೀತಿಗೂ ದ್ವೇಷಕ್ಕೂ ಇರುವಂತಹ ವ್ಯತ್ಯಾಸ ಏನು? ಈ ಜಗತ್ತು ಇವತ್ತು ಏನೇನು ಘಟನೆಗಳು ನಡೀತಾ ಇದೆ ಜಗತ್ತಿನಲ್ಲಿ, ಏನೇನು ನೋಡ್ತಾ ಇದ್ದೀವಿ, ಇದು ಪ್ರೀತಿ ಮತ್ತು ದ್ವೇಷದ ಫಲಿತಾಂಶಗಳೇ. ಇದರಲ್ಲಿ ಈ ಸಮಸ್ತ ಸೃಷ್ಟಿಯನ್ನು ಪರಮಾತ್ಮ ಪ್ರೀತಿಯಿಂದಲೇ ಸೃಷ್ಟಿ ಮಾಡಿರೋದು. ಸಮಸ್ತ ಸಕಲ ಚರಾಚರ ಸೃಷ್ಟಿಯಲ್ಲೂ ಸಹ ಪ್ರೀತಿಯ ದಿವ್ಯಾಂಶವನ್ನೇ ಅಂತರ್ಗತಗೊಳಿಸಿದ್ದಾನೆ ಅವನು. ಒಂದು ವೇಳೆ ದೇವರು ಪ್ರೀತಿ ಬದಲು ದ್ವೇಷ ಅಂತ ಏನಾದರೂ ಇಟ್ಟಿದ್ದಿದ್ರೆ ಏನಾಗ್ತಾ ಇತ್ತು? ಇಡೀ ಜಗತ್ತೇ ಕ್ಷಣಾರ್ಧದಲ್ಲಿ ಸ್ಮ್ಯಾಶ್ ಆಗ್ಬಿಡೋದು, ವಿನಾಶ ಆಗ್ಬಿಡೋದು. ಅದರಿಂದ ಪ್ರೀತಿ ಅನ್ನೋದು ದೇವರಿಟ್ಟಿದ್ದಾನೆ ಹೊರತು ದ್ವೇಷ ಅನ್ನೋದನ್ನು ಪರಮಾತ್ಮ ಯಾವತ್ತೂ ಸೃಷ್ಟಿ ಮಾಡಿಲ್ಲ, ಇಟ್ಟಿಲ್ಲ. ಅಂದರೆ ಈ ದ್ವೇಷ ಅನ್ನೋದು ಎಲ್ಲಿದೆ? ಇದು ಒಂದು ಮನಸ್ಸಿನ ಒಂದು ಪ್ರಲೋಭನೆ. ಇದರಲ್ಲಿ ಅಜ್ಞಾನದ ಪ್ರತೀಕ ಅದು, ಅಂಧಾನುಕರಣೆ, ಅಹಂಕಾರ ಇರುತ್ತೆ, ಅಹಂಭಾವ ಇದೆ. ಇದು ವಿನಾಶ ಕೃತ್ಯಗಳಿಗೆ ಪ್ರೇರಕವಾಗಿದೆ. ಹೀಗಾಗಿ ಇವತ್ತು ನಾವು ಪ್ರೀತಿಯನ್ನು ಮರೆತು ದ್ವೇಷವನ್ನು ಮೆರೆಸ್ತಾ ಎಲ್ಲ ಅನಾಹುತಗಳಿಗೂ ಕಾರಣವಾಗಿದ್ದೀವಿ ಮಾನವ ಜನಾಂಗದಲ್ಲಿ. ಅಂದರೆ ಈ ದ್ವೇಷ ಅನ್ನೋದನ್ನು ನಾವು ಎಲ್ಲ ಕಡೆ ನೋಡ್ತೇವೆ. ಈ ದ್ವೇಷವನ್ನು ಹೋಗಲಾಡಿಸಿ ಈ ಪ್ರೇಮವನ್ನು ಮೂಡಿಸ್ಬೇಕಾದ್ರೆ ಈ ಪ್ರೇಮನ ನಾವು ಇನ್ನೊಂದು ಕಡೆ ನೋಡಿ ಕಲಿಬೋದಾ? ಹೇಗೆ? ಇದರಲ್ಲಿ ಇನ್ನೊಂದು ವಿಚಾರ ತಿಳಿಸ್ಬೇಕಾಗಿದೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಐ ಲವ್ ಯು ಅಂತ ಹೇಳ್ತೀವಿ. ನೋಡಿದರೆ ಇದನ್ನು ಐ ಲವ್ ಯು ಅಂತ ಹೇಳಿದಾಗ ಇದೊಂದು ಭ್ರಮಾಪೂರ್ವಕವಾದ ವ್ಯಕ್ತಿ ಹೇಳುವ ಒಂದು ಮಾತದು. ಆದರೆ ಅವನ ಅಂತರಾಳದಲ್ಲಿ ಐ ಹೇಟ್ ಯು ಅನ್ನೋ ಸಹ ಇರುತ್ತೆ. ಹೇಗಿರುತ್ತೆ ಅದರಲ್ಲಿ ಅಂತಂದರೆ, ಅವನಿಗೆ ಅನುಕೂಲವಾದ ಪರಿಸ್ಥಿತಿ ಇದ್ದಾಗ ಐ ಲವ್ ಯು ಮುಂದುವರಿತಾ ಇರುತ್ತೆ, ಪ್ರತಿಕೂಲ ಪರಿಸ್ಥಿತಿಗಳು ಬಂದಾಗ ಈ ಐ ಹೇಟ್ ಯು ಅನ್ನೋದು ಹೊರಹೊಮ್ಮತ್ತೆ, ದುರ್ಘಟನೆಗಳು ನಡೆಯುತ್ತೆ. ಅಂದರೆ ಪ್ರೇಮವೇ ಸ್ವರ್ಗ, ದ್ವೇಷವೇ ನರಕ. ಪ್ರೇಮಕ್ಕೆ ಹಿಂಸೆ ಗೊತ್ತಿಲ್ಲ, ಹಿಂಸೆ ತಿಳಿಯೋದು. ಹಿಂಸೆ ಇದ್ದರೆ ಅದು ಪ್ರೇಮ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಪ್ರೇಮದ ಸೆಲೆ ಇದೆಯಲ್ಲ, ಅದೊಂದೇ ಜಗತ್ತಿನ ಅಂತರ್ವಾಹಿನಿ. ಜಾತಿ, ಮತ ಪಂಥ, ಭಾಷೆ, ದೇಶ ಮುಂತಾದ ಸರಹದ್ದುಗಳು ಏನೇನಿದೆ ಅವುಗಳನ್ನ ಎಲ್ಲವನ್ನು ಮೀರುವ ಒಂದು ಸಾಮರ್ಥ್ಯ ಈ ಜಗತ್ತಿನಲ್ಲಿ ಇದೆ ಅಂದರೆ ಅದು ಪ್ರೀತಿ ಪ್ರೇಮಕ್ಕೆ ಮಾತ್ರ ಇರೋದು. ಈ ಜಗತ್ತಿನಲ್ಲಿ ಒಂದು ದಿವ್ಯ ಅಸ್ತಿತ್ವವಿದೆ ಎಂದಾದರೆ ಅದು ಪರಿಶುದ್ಧ ಹಾಗೂ ಪರಿಪೂರ್ಣ ಪ್ರೀತಿ ಮತ್ತು ಪ್ರೇಮ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ಅಂದರೆ ಪ್ರಾಣಿಗಳಲ್ಲಿ ಕೂಡ ನಾವು ಗಮನಿಸ್ತೀವಲ್ವಾ, ಪ್ರೇಮ ಇನ್ನೊಬ್ಬರನ್ನ ನೋಡಿ ಕಲಿಯಬಹುದು ಅಂತ ತಾವು ಕೇಳಿದ್ರೆ, ಸೊ ಪ್ರೇಮ ಇನ್ನೊಬ್ಬರು ನೋಡಿ ಕಲಿಯುವಂತಹದ್ದಲ್ಲ. ಯಾಕೆ ಅಂದರೆ ಇದು ಒಂದು ಪ್ರಕ್ರಿಯೆ. ಈ ಪ್ರೇಮ ಅನುಭಾವಿಕವಾದದ್ದು. ನಾವು ಪ್ರಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಿಂದ ಹೊರಹೊಮ್ಮುತ್ತಿರುವ ಅವ್ಯಾಹತ ಪ್ರೇಮದ ಅನುಭವ ನಮಗಿರುತ್ತಲ್ಲ, ಅದು ನಮಗಾಗುತ್ತೆ. ಮನುಷ್ಯ ತಾನೇ ಪ್ರಕೃತಿ ಎಂಬುದನ್ನು ಮರೆತಿದ್ದಾನೆ, ಹಾಗೂ ಮನುಷ್ಯ ತಾನೇ ಪ್ರಕೃತಿ ಸ್ವರೂಪ ಅಂತ ತಿಳ್ಕೊಳ್ಳೋದಾದರೆ ಪ್ರಕೃತಿಯಿಂದ ಬೇರೆ ಆಗಿ ಬಾಳ್ತಾ ಇದ್ದಾನೆ. ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಇದೇನೆ. ಉದಾಹರಣೆಗೆ ತಗೊಳ್ಳಿ, ಇವಾಗ ನಮಗೆ ನೀರು ಬೇಕು ಅಂತ ಇಟ್ಕೊಳ್ಳಿ.
ನೀರ್ ಬೇಕು ಅಂತಂದ್ರೆ ನಾವು ಆಕಾಶ ಕಡೆಗೆ ನೋಡ್ತಾ ಆ ಮೋಡದ ಕಡೆಗೆ ಹಾರಿದ್ರೆ ನೀರ್ ಸಿಕ್ಕೋದಿಲ್ಲ. ನೀರಿನ ಸೆಲೆ ಎಲ್ಲಿ ಸಿಗತ್ತೆ ಭೂಮಿನಲ್ಲಿ ಹುಡುಕಿ ಅಲ್ಲಿ ಆಳವಾಗಿ ಬಾವಿ ತೋಡಿದಾಗ ನಮಗೆ ನೀರು ಸಿಕ್ಕಕ್ಕೆ ಸಾಧ್ಯ ಇದೆ. ಆ ಬಾವಿ ತೋಡುವಾಗ ಏನಾಗುತ್ತೆ, ಆ ಕಲ್ಲು ಮಣ್ಣು ಎಲ್ಲ ಹೊರಹಾಕಿ ಒಳಕ್ಕೆ ಅಂತರಾಳದಲ್ಲಿ ಇಳಿದಾಗ ಆ ನೀರನ್ನ ಪವಿತ್ರ ಗಂಗೆ ಹೊರಚಿಮ್ಮುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಅಂತರಾಳದಲ್ಲಿ ನಮ್ಮ ಮನಸ್ಸಿನ ಅಂತರಾಳಕ್ಕೆ ಹೋದಾಗ ಆ ಅಂತರ ಪ್ರೇಮ ಗಂಗೆ ಇದೆಯಲ್ಲ ತಾನಾಗೇ ಹೊರಚಿಮ್ಮುತ್ತೆ. ಅಂದ್ರೆ ಪ್ರೀತಿ ಪ್ರೇಮ ಅನ್ನೋದು ಆಚೆ ಕಡೆ ಇದೆ ಇಲ್ಲ ಅಥವಾ ಯಾರಿಂದ ಕಲಿಯುವಂತಹದ್ದಲ್ಲ, ನಮ್ಮ ಒಳಗೆ ಇರುವಂತಹದ್ದು ಅಂತ. ಹಾ, ಅಂದ್ರೆ ಈ ಪ್ರೇಮ ಪ್ರೀತಿಯೇ ನೀಡುವಂತಹ ಸಂದೇಶವು ಏನು ಅಂತ ತಾವು ಗುರುತಿಸ್ತೀರಿ? ಆಹಾ, ಪ್ರೀತಿ ಇದೆಯಲ್ಲ, ಇದು ಒಂದು ವಿಶ್ವ ಅಯಸ್ಕಾಂತೀಯ ಶಕ್ತಿ, ಮ್ಯಾಗ್ನೆಟಿಕ್ ಪವರ್ ಅಂತೀವಲ್ಲ ನಾವು, ಅದು ಉತ್ಕೃಷ್ಟ ದೈವಿಕ ತರಂಗಗಳು. ಅದರಿಂದ ಉಂಟಾಗ್ತಾ ಇರೋ ತರಂಗಗಳಿದೆಯಲ್ಲ ದೈವಿಕ ತರಂಗಗಳದು, ಡಿವೈನ್ ವೈಬ್ರೇಷನ್ಸ್. ನಮಗೆ ಪ್ರೀತಿ ಅನುಭವ ಆಗ್ತಾ ಇಲ್ಲ ಅಂದ್ರೆ ನಾವು ನಮ್ಮ ಪ್ರಕೃತಿ ಸಹಜ ಸ್ವಭಾವವನ್ನು ಮರೆಮಾಚ್ತಾ ಇದ್ದೀವಿ ಅಂತ. ವಿ ಆರ್ ಮಾಸ್ಕಿಂಗ್ ಅವರ್ ಸೆಲ್ಫ್ ಫ್ರಮ್ ದಿ ಡಿವೈನ್ ಲವ್. ಅದು ಅದರ ಅರ್ಥ. ನಮಗೆ ಸಹಾಯಕವಲ್ಲದ ಅನವಶ್ಯಕವಾದ ಯೋಚನೆಗಳಲ್ಲಿ ಮುಳುಗಿದ್ದೀವಿ, ಅನವಶ್ಯಕವಾಗಿ ಮಾಡಬಾರ್ದನ್ನ ಮಾಡ್ತಾ ಇದ್ದೀವಿ, ಆಗಬಾರ್ದು ಆಗ್ತಾ ಇದೆ, ಅನುಭವಿಸಬಾರ್ದನ್ನ ಅನುಭವಿಸ್ತಾ ಇದ್ದೀವಿ. ಈ ಪ್ರೀತಿಪೂರ್ವಕವಾಗಿ ಜೀವಿಸೋದ್ರಿಂದ ನಮ್ಮಲ್ಲಿಯ ಎಲ್ಲ ವಿರುದ್ಧಾಂಶಗಳು ವೈರುಧ್ಯ ಭಾವನೆಗಳು ಬಿಡುಗಡೆ ಹೊಂದುತ್ತೆ. ಆಗ ನಮ್ಮ ಮನೋವೃತ್ತಿ ಬದಲಾಗುತ್ತೆ, ಆಟಿಟ್ಯೂಡ್. ನಮ್ಮ ಮನೋವಲಯ ಹಾಗೂ ಭಾವನಾತ್ಮಕ ವಲಯ ಅಂದರೆ ಎಮೋಷನ್ ಲೆವೆಲ್, ಮೆಂಟಲ್ ಲೆವೆಲ್ ಏನಿದೆ, ಆ ಎರಡು ಲೆವೆಲಲ್ಲೂ ಸಂಪೂರ್ಣ ಆರೋಗ್ಯ ಉಂಟಾಗುತ್ತೆ. ಇದರಿಂದ ನಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಕೂಡ ಪ್ರೀತಿ ಪ್ರೇಮದಿಂದ ಹೆಚ್ಚಾಗಕ್ಕೆ ಸಾಧ್ಯತೆ ಇದೆ. ಇನ್ನು ಈ ಪ್ರೇಮ ಯೋಗ ಅಥವಾ ಪ್ರೇಮ ರೋಗ ಇವೆರಡಕ್ಕೂ ಏನು ವ್ಯತ್ಯಾಸವನ್ನು ಗುರುತಿಸ್ತೀರಿ? ಯಾಕೆಂದ್ರೆ ಪ್ರೇಮ ರೋಗಿಗಳನ್ನು ನಾವು ಈ ಸಮಾಜದಲ್ಲಿ ತುಂಬಾ ನೋಡ್ತೇವೆ. ಪ್ರೇಮ ಯೋಗವೋ ಅಥವಾ ಪ್ರೇಮ ರೋಗವೋ ಅಂತ ಅಲ್ಲ, ಒಳ್ಳೆ ಪ್ರಶ್ನೆ. ಇದರಲ್ಲಿ ನೋಡಿ, ಪ್ರೀತಿ ಪ್ರೇಮ ಇದೆಯಲ್ಲ, ಇದು ಒಂದು ಯೋಗವೇ ಹೊರತು ಖಂಡಿತ ರೋಗ ಅಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ನೀವು ನೋಡಿದೀರ, ಪ್ರೀತಿ ಹುಚ್ಚು ಹಿಡಿದಿದೆ ಅವನಿಗೆ ಅಂತಾರೆ, ಅಥವಾ ಹುಚ್ಚು ಪ್ರೀತಿ ಹಿಂದೆ ಬಿದ್ದಿದ್ದಾನೆ ಅಂತಾರೆ ಅಲ್ವಾ. ಇವೆಲ್ಲವೂ ಮನಸ್ಸು ಸೃಷ್ಟಿ ಮಾಡಿರುವ ಒಂದು ಭ್ರಮಾಲೋಕವೇ ಹೊರತು ಮನಸ್ಸಿನ ನಾಟಕ. ಯಾವಾಗ ಈ ಮನಸ್ಸಿನ ಭ್ರಮಾಲೋಕದ ನಾಟಕ ತಟಸ್ಥ ಆಗುತ್ತೆ, ಆಗ ಪ್ರೇಮ ತಾನಾಗಿ ಹೊರಹೊಮ್ಮುತ್ತೆ ಹೊರತು ಈ ನಾಟಕ ಎಲ್ಲ ನಿಲ್ಲುತ್ತೆ. ನಿಜವಾದ ಪ್ರೇಮ ಏನು ಅನ್ನೋದು ಆಗ ವ್ಯಕ್ತವಾಗುತ್ತೆ. ಈ ಪ್ರೀತಿ ಪ್ರೇಮದ ಅಸ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಜನಸಾಮಾನ್ಯರು? ಪ್ರೀತಿ ಪ್ರೇಮದ ಅಸ್ತಿತ್ವ, ಪ್ರತಿಯೊಬ್ಬ ಮಾನವರಲ್ಲೂ ಸಹ ಈ ಅಂತರ್ಗತವಾಗಿರುವ ಒಂದು ಪ್ರೀತಿ ಏನಿದೆ ಇದು ಆವಿಷ್ಕಾರ ಆಗಬೇಕು. ಆವಿಷ್ಕಾರವಾದಾಗ ನಮಗೆ ಪ್ರೇಮದ ಸಾಕ್ಷಾತ್ಕಾರ ಆಗುತ್ತೆ. ಈ ಪ್ರೀತಿಯ ಅಯಸ್ಕಾಂತಿಯ ಶಕ್ತಿ ಇದೆಯಲ್ಲ, ಇದು ಸಮಸ್ತ ವಿಶ್ವವನ್ನು ಒಗ್ಗೂಡಿಸುವ ಮಹಾನ್ ಸಾಮರ್ಥ್ಯ ಈ ಪ್ರೀತಿಗೆ ಇದೆ. ನಾವು ಪ್ರೀತಿಯ ಈ ದಿವ್ಯ ಅಸ್ತಿತ್ವವನ್ನು ಅರ್ಥ ಮಾಡಿಕೊಂಡ್ರೆ ಸಮಸ್ತವನ್ನು ನಾವು ಅರ್ಥ ಮಾಡಿಕೊಂಡಂತೆ ಆಗುತ್ತೆ. ಈ ಪ್ರೀತಿಯ ದಿವ್ಯ ಅಸ್ತಿತ್ವ ಸಮಸ್ತ ಪ್ರೀತಿಯ ದೃಷ್ಟಿಯಿಂದಲೇ ನಾವು ನೋಡ್ತೀವಿ ಈ ಜಗತ್ತನ್ನು. ಆಗ ನಮ್ಮಲ್ಲಿ ದಿವ್ಯಾಂಶದ ದಿವ್ಯ ಪ್ರಭೆ ಬೆಳಗುತ್ತೆ. ಪ್ರೀತಿಯೇ ನಮ್ಮಲ್ಲಿರುವ ನೈಜ ಅಂತಃಶಕ್ತಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ನಮ್ಮಲ್ಲಿರುವ ಪ್ರೀತಿಯನ್ನು ವಿಕಾಸಗೊಳಿಸಿದಾಗ ಸಹಜವಾಗಿ ನಮ್ಮ ಆತ್ಮದ ಸಹಜ ಅಪೇಕ್ಷೆ ಪ್ರೀತಿ ಮತ್ತು ಪ್ರೇಮ. ಅಂದ್ರೆ ಈ ಪ್ರೇಮಕ್ಕೆ ಏನಾದರೂ ಪ್ರಮಾಣ ಇದೆಯೇ? ಖಂಡಿತ ಇದೆ. ಈ ದಿವ್ಯ ಸಂಕಲ್ಪ ಅನ್ನೋದಿದೆಯಲ್ಲ, ಈ ಸಂಕಲ್ಪ ನಮ್ಮಲ್ಲಿ ಬರಬೇಕು. ಆ ದಿವ್ಯ ಸಂಕಲ್ಪನೇ ದೈವ ಸಂಕಲ್ಪ. ಸತ್ಯ, ಪ್ರೀತಿ ಹಾಗೂ ಸೇವೆ ಇದೆಯಲ್ಲ, ಈ ಪ್ರತಿಯೊಬ್ಬರಲ್ಲೂ ವಿಕಾಸಗೊಳ್ಳಬೇಕು. ಅದು ಅವರ ಸಹಜ ಪ್ರಕೃತಿ, ಅದೇ ಅವರಲ್ಲಿನ ದೇವರ ಅಸ್ತಿತ್ವ. ಈ ಸರ್ವದಾ ಪರಿಪೂರ್ಣತೆ ಇರುತ್ತೆ ನೋಡಿ, ಆ ಸರ್ವದಾ ಪರಿಪೂರ್ಣತೆ ಬಗ್ಗೆ ನಾವು ಯೋಚನೆ ಮಾಡಬೇಕು ಯಾವಾಗ್ಲೂ. ಆಮೇಲೆ ದೇವರು ಯಾವಾಗಲೂ ಪರಿಪೂರ್ಣನೇ, ಆದ್ದರಿಂದ ನಾವೇ ದೇವರ ಪರಿಪೂರ್ಣ ಪ್ರೀತಿಯ ಸ್ವರೂಪ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಾನೇ ಪ್ರೀತಿಯ ದಿವ್ಯ ಅಸ್ತಿತ್ವ ಅನ್ನೋದು ನಮ್ಗೆ ಯಾವಾಗ ಅರ್ಥ ಆಗುತ್ತೆ ಆಗ ಎಲ್ಲವೂ ನಡೆಯುತ್ತೆ. ಈ ರೀತಿಯಲ್ಲಿ ತಗೊಂಡಾಗ ಈ ಪ್ರೀತಿ ಪ್ರೇಮ ಅನ್ನೋದು ಯಾವುದೇ ಮಾರುಕಟ್ಟೆಯಲ್ಲಿ ಸಿಗುವಂತ ವಸ್ತು ಅಲ್ಲವೇ ಅಲ್ಲ, ನಾಟ್ ಎ ಸೆಲ್ಲಿಂಗ್ ಕಮಾಡಿಟಿ. ಈ ಪ್ರೀತಿ ಪ್ರೇಮ ಇದೆಯಲ್ಲ, ಇದು ಪ್ರಮಾಣವಲ್ಲ ಅಂದ್ರೆ ಕ್ವಾಂಟಿಟೇಟಿವ್ ಅಲ್ಲ, ಇದು ಯಾವಾಗ್ಲೂ ಪರಿಶುದ್ಧ. ಹಾಗೂ ಈ ಪ್ರೀತಿ ಪ್ರೇಮ ಅನ್ನೋದು ಗುಣಾತ್ಮಕವಾದದ್ದು, ಕ್ವಾಲಿಟೇಟಿವ್. ಇದರಲ್ಲಿ ನೋಡಿ, ಮಾತೃ ಪ್ರೇಮ ಈ ಜಗತ್ತಿನಲ್ಲಿ ಮಾತೃ ಪ್ರೇಮ ಅಂತಿದೆಯಲ್ಲ, ಅದಕ್ಕಿಂತ ಅದ್ಭುತವಾದ ಒಂದು ಶಕ್ತಿ, ಅದ್ಭುತವಾದ ಒಂದು ದಿವ್ಯ ಅಸ್ತಿತ್ವ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ಹೇಳಿ. ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಉಪನ್ಯಾಸಗಳನ್ನು, ಆಧ್ಯಾತ್ಮ ಉಪನ್ಯಾಸಗಳನ್ನು ಕೊಡ್ತಾ ಇದ್ದಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಏನಾಗ್ತಾ ಇತ್ತು,
ಸ್ವಾಮಿಗಳ ಒಂದು ಉಪನ್ಯಾಸ ಎಲ್ಲೆಲ್ಲ ಆಗ್ತಾ ಇತ್ತು ಆ ಎಲ್ಲ ಜಾಗದಲ್ಲೂ ಕೂಡ ಒಬ್ಬ ವಿದೇಶಿ ತರುಣಿ, ಸುಂದರ ತರುಣಿ ಮೊದಲನೇ ಸಾಲಲ್ಲೇ ಕೂತಿರ್ತಾ ಇದ್ಲು. ಅವರ ಎಲ್ಲ ಉಪನ್ಯಾಸಗಳನ್ನು ಚೆನ್ನಾಗಿ ಕೇಳ್ತಾ ಇದ್ಲು. ತುಂಬ ಅವ್ರ ಬಗ್ಗೆ ಗೌರವ ಅಭಿಮಾನ ಬೆಳೆಸ್ಕೊಂಡ್ಲು. ಆನಂತರ ಆಕೆಯಲ್ಲಿ ಆ ಒಂದು ಪ್ರೀತಿಯಾಗಿ ಅದು ಹೊರಹೊಮ್ಮಿತು ಮತ್ತು ಆಕರ್ಷಣೆ ಆಕೆಯಲ್ಲಿ ಬೆಳೀತಾ ಹೋಯ್ತು ಅವ್ರ ಬಗ್ಗೆ. ಸೊ ಹೀಗೆ ಇರುವಾಗ ಏನಾಯ್ತು, ಒಂದ್ಸರಿ ಉಪನ್ಯಾಸ ಆದ್ಮೇಲೆ ಸ್ವಾಮಿಗಳು ಏಕಾಂತದಲ್ಲಿರುವಾಗ ಈಕೆ ಹೋದ್ಲಲ್ಗೆ ಹೋಗ್ಬಿಟ್ಟು ಸ್ವಾಮಿಗಳನ್ನ ಭೇಟಿ ಮಾಡಿದ್ಲು. ಸ್ವಾಮಿಗಳು ಏನ್ ಬಂದಿದ್ರು, ಏನ್ ಸಮಾಚಾರ ಅಂತ ಕೇಳಿದ್ರು. ಈ ತರ ನಾನು ನಿಮ್ಮ ಎಲ್ಲಾ ಪ್ರವಚನಗಳನ್ನ ಕೇಳ್ತಾ ಇದ್ದೀನಿ, ತುಂಬಾ ಅದ್ಭುತವಾಗಿದೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಒಂದು ವರ್ಚಸ್ಸು, ನಿಮ್ಮ ಒಂದು ವಿಶೇಷತೆ ಏನಿದೆ ನನ್ನನ್ನು ಆಕರ್ಷಣೆ ಮಾಡಿದೆ ಅಂತೆಲ್ಲ ಹೇಳ್ತಾಳೆ. ಸರಿ ಇರಬಹುದು, ಸಂತೋಷ, ಎಲ್ಲ ಅಭಿಮಾನಿಗಳ ಥರನೇ ಈಕೇನೋ ಒಂದು ಅಭಿಮಾನಿ ಅಂತ ಹೇಳ್ಬಿಟ್ಟು ಸಂತೋಷವಾಗಿ ಅವರು ಇದು ಮಾಡ್ತಾರೆ. ಆನಂತರ ನಿಮ್ಮಲ್ಲಿ ಖಾಸಗಿಯಾಗಿ ಮಾತಾಡಬೇಕು ಅಂತ. ಸರಿ ಏನು ಖಾಸಗಿಯಾಗಿ ಮಾತಾಡಬೇಕು ಅಂತಂದಾಗ, ಹೇಳಮ್ಮ ಪರವಾಗಿಲ್ಲ, ಏನು ಸಂಕೋಚದಲ್ಲಿ ಹೇಳು. ಆವಾಗ ಆಕೆ ಏನು ಮಾಡ್ತಾಳೆ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಅಂತ ಕೇಳ್ತಾಳೆ. ಸ್ವಾಮಿಗಳೇನು ವಿಚಲಿತ ಆಗೋದಿಲ್ಲ, ಯಾಕಂದರೆ ಅವರು ಧೀರ ಸನ್ಯಾಸಿಗಳು, ಅವ್ರಿಗೆಲ್ಲ ಗೊತ್ತಿರುತ್ತೆ. ಸರಿ ನೀನು ನನ್ನನ್ನೇ ಯಾಕೆ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತೀಯಾ ಅಂತ ಕೇಳ್ತಾರೆ. ಏನೂ ಇಲ್ಲ, ನೀವು ಸ್ಪೃದ್ರೂಪಿಯಾಗಿದ್ದೀರಾ, ನಿಮ್ಮಲ್ಲಿ ವಿಶೇಷ ಜ್ಞಾನ ಇದೆ, ಆಧ್ಯಾತ್ಮ ನಿಧಿನೇ ನಿಮ್ಮಲ್ಲಿದೆ, ಆದ್ದರಿಂದ ನಿಮ್ಮ ಒಂದು ವ್ಯಕ್ತಿತ್ವ ನನಗೆ ಆಕರ್ಷಿತವಾಗಿದೆ. ಈ ರೀತಿ ಇರುವಾಗ ನಿಮ್ಮನ್ನು ನಾನು ಮದುವೆ ಆದರೆ ನಾನು ಸ್ಪೃದ್ರೂಪಿಯಾಗಿದ್ದೀನಿ ಮತ್ತು ಶ್ರೀಮಂತಳಾಗಿದ್ದೀನಿ, ನಮ್ಮ ಮುಂದಿನ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ, ಆದ್ದರಿಂದ ನಾನು ಕೇಳ್ತಾ ಇದ್ದೀನಿ ಅಂತ. ಸರಿ ಮದುವೆ ಆಗೋಣ ಅದಕ್ಕೇನಂತೆ ಅಂತ ಹೇಳ್ತಾರೆ. ಅವಳು ತುಂಬಾ ಖುಷಿ ಆಗ್ಬಿಡುತ್ತೆ, ಮದುವೆ ಆದಷ್ಟು ಖುಷಿ ಆಗ್ಬಿಡುತ್ತೆ. ಸರಿ ಇದರಿಂದ ನೀನೇನು ಅಪೇಕ್ಷೆ ಪಡ್ತಾ ಇದೀಯಾ ಅಂತಂದಾಗ ಆಕೆ ಏನು ಹೇಳ್ತಾಳೆ, ನಾಳೆ ನಮಗೆ ನಿಮ್ಮಂಥ ಒಂದು ಗಂಡು ಮಗು ಆಗ್ಬಹುದು, ಅವನು ಸ್ಪೃದ್ರೂಪಿಯಾಗಿರ್ತಾನೆ, ಮಹಾಜ್ಞಾನಿ ಆಗ್ತಾನೆ, ಜಗತ್ತಿಗೆ ಬೆಳಕನ್ನು ನೀಡುವ ಒಂದು ಶಕ್ತಿ ಆಗ್ತಾನೆ ಅಂತ ಹೇಳ್ತಾನೆ. ಆವಾಗ ಸ್ವಾಮಿಗಳು ಹೇಳ್ತಾರೆ, ಸತ್ಯ ಅದ ನೀನು ಹೇಳ್ತಾ ಇರೋದು, ಅಂದರೆ ಇನ್ನು ಮುಂದಿನ ನಿನ್ನ ಜೀವನವನ್ನು ಇದು ಈ ಉದ್ದೇಶಕ್ಕೋಸ್ಕರ ಮುಡುಪಾಗಿಡೋಕ್ಕೆ ಇಷ್ಟಪಡ್ತಾ ಇದೆಯಾ, ಆದರೆ ಅದೇ ಒಂದು ಅವಕಾಶ ಈ ಕ್ಷಣದಲ್ಲೇ ನಿನಗೆ ಬಂದರೆ ಸ್ವೀಕಾರ ಮಾಡ್ತೀಯಾ ಅಂತ ಕೇಳ್ತಾರೆ. ಆಕೆಗೆ ಅರ್ಥ ಆಗೋದಿಲ್ಲ ಮೊದಲು. ಸರಿ ಅಂತ ಕೇಳಿದಾಗ ಏನು ಅಂತ ಕೇಳ್ತಾಳೆ, ಕೇಳಿದಾಗ ಹೇಳ್ತಾರೆ, ನೋಡಮ್ಮ 30 ವರ್ಷ ತರುವಾಯ ನನ್ನಂಥ ಮಗನ ಪಡೆದು ನೀನು ಅವನು ದೊಡ್ಡವನಾಗಿ ಅವನ ಜ್ಞಾನಿಯಾಗಿ ಅವನು ಜಗದ್ವಿಖ್ಯಾತ ಆಗೋ ಬದಲು ಈಗ ಎಲ್ಲವೂ ನಾನೇ ಆಗಿದ್ದೀನಿ, ನನ್ನನ್ನೇ ನಿನ್ನ ಮಗನಾಗಿ ಸ್ವೀಕಾರ ಮಾಡ್ಬಿಡು, ಈ ಕ್ಷಣದಲ್ಲಿ ನಿನ್ನ ಮಾತೃ ಪ್ರೇಮವನ್ನು ನನಗೆ ಉಳಿಸು ಅಂತ ಕೇಳ್ಬಿಟ್ಟು ಕೇಳ್ಕೊಂತಾರೆ. ಆಕೆಗೆ ತುಂಬ ಆಶ್ಚರ್ಯ ಆಗುತ್ತೆ ಮತ್ತು ಸಂತೋಷದಿಂದ ಆಕೆ ಅವರ ಸ್ವಾಮಿಗಳನ್ನ ತಮ್ಮ ಮಡಿಲಲ್ಲಿ ಮಲಗಿಸ್ಕೊಂಡು ಆ ಮಾತೃ ಪ್ರೇಮವನ್ನು ಧಾರೆ ಎರಿತಾಳೆ. ಇಂತಹ ಅದ್ಭುತವಾದ ಒಂದು ಘಟನೆ ಮಾತೃ ಪ್ರೇಮದಲ್ಲಿದೆ ಅಂತ ತುಂಬಾ ಒಂದು ಸೊಗಸಾದ ಒಂದು ಘಟನೆಯನ್ನ ನಮಗೆಲ್ಲ ವಿವರಣೆ ನೀಡಿದಿರಿ. ಒಟ್ಟಾರೆ ಈ ವಿಶ್ವ ಸಂದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ತಾವು ಏನ್ ಹೇಳಕ್ಕೆ ಬಯಸ್ತೀರಿ? ಹೌದು, ಈ ಪ್ರೀತಿ ಎಂಬುದು ಇದೆಯಲ್ಲ, ಇದು ಅಕ್ಷಯ, ಬಳಸದಷ್ಟು ಹೆಚ್ಚುತ್ತಲೇ ಇರುತ್ತೆ. ಹೌದು, ನೆವರ್ ಎಂಡಿಂಗ್, ಯಾಕಂದ್ರೆ ಇದು ನಮ್ಮೊಳಗೆ ಅಂತರ್ಗತವಾಗಿರೋದು, ಪ್ರತಿಯೊಂದು ಜೀವಕೋಶದಲ್ಲಿ ಜೆನೆಟಿಕ್ ಕೋಡ್ ಅಲ್ಲಿ ಬಂದ್ಬಿಟ್ಟಿದೆ. ಹೌದು, ಅದರಿಂದ ಈ ಪ್ರೇಮವು ಆ ದೇವರು ನೀಡಿರುವ ಒಂದು ಸರ್ವಶ್ರೇಷ್ಠವಾದ ವರದಾನ ನಮಗೆ. ಪರಮಾತ್ಮ ಪ್ರೇಮ ಸಿಂಧು, ನಾವು ಒಂದು ಬಿಂದು, ಮನುಕುಲಕ್ಕೆ ಪ್ರೀತಿಯೇ ಆತ್ಮ ಬಿಂದು, ಮನುಕುಲಕ್ಕೆ ಪ್ರೀತಿಯೇ ಆತ್ಮ ಬಂಧು, ಪ್ರೇಮವೇ ಸಿಂಧು ನಾನೊಂದು ಬಿಂದು, ಪ್ರೇಮವೇ ಸಿಂಧು ನಾನು ಬಿಂದು, ಅಪಾರ ಅನಂತ ಪ್ರೇಮ ಸಾಗರ, ಅಪಾರ ಅನಂತ ಪ್ರೇಮ ಸಾಗರ, ಪ್ರೇಮ ಯೋಗವೇ ದಿವ್ಯ ಜೀವನ ಸಾರ, ಪ್ರೇಮ ಯೋಗವೇ ದಿವ್ಯ ಜೀವನ ಸಾರ, ವಿಶ್ವ ಪ್ರೇಮ ವಿಶ್ವ ಶಾಂತಿ ವಿಶ್ವದೆಲ್ಲೆಡೆ ವಿರಾಜಿಸಲಿ. ಅಂದ್ರೆ ನಾವು ವಿಶ್ವವ್ಯಾಪಿ, ನಾನು ವಿಶ್ವ ಪ್ರೇಮಿ ಅನ್ನುವಂಥದ್ದು ಎಲ್ಲರೂ ಇದು ಮಾಡ್ಬೇಕಾಗ್ತದೆ. ಖಂಡಿತವಾಗ್ಲು, ಅದೇ ನಮ್ಮ ಯೂನಿವರ್ಸಲ್ ಮೆಸೇಜು. ಐ ಆಮ್ ಯೂನಿವರ್ಸಲ್, ಐ ಲವ್ ಯೂನಿವರ್ಸ್, ನಾನು ವಿಶ್ವ ಪ್ರೇಮಿ, ನಾನು ವಿಶ್ವ ವ್ಯಾಪಿ ಅಂತ ಹೇಳ್ಬಿಟ್ಟು ಈ ಲವ್ ಅಂತಿದ್ದೀರಿ, ಎಲ್ ಓ ವಿ ಲವ್ ಇದೆಯಲ್ಲ, ಅದು ನೋಡಿ ಅದು ತುಂಬಾ ವಿಶಿಷ್ಟವಾದದ್ದು. ಲಿವಿಂಗ್ ಆರ್ಗ್ಯಾನಿಸಮ್ ವೈಬ್ರೇಷನ್ ಎನರ್ಜಿ, ಅಂದ್ರೆ ಪ್ರೀತಿ ಜೀವರಾಶಿಯಲ್ಲಿನ ತರಂಗ ಶಕ್ತಿ. ಈ ಲವ್ ಇನ್ನೊಂದು ಲವ್ಗೆ ತುಂಬಾ ವಿಶೇಷ ವ್ಯಾಖ್ಯಾನ ಇದೆ, ಲವ್ ಇಸ್ ದಿ ಎಸೆನ್ಸ್ ಆಫ್ ಲೈಫ್, ಪ್ರೀತಿಯೇ ಜೀವನದ ಮೂಲಾಂಶ. ಲವ್ ಇಸ್ ಕ್ರಿಸ್ಟಲ್ ಕ್ಲಿಯರ್, ಪ್ರೀತಿ ಸ್ಫಟಿಕ ಪಾರದರ್ಶಕತೆ ಇರೋದು. ಲವ್ ಈಸ್ ಅನ್ಕಂಡೀಷನಲ್, ಪ್ರೀತಿ ಅನಿರ್ಬಂಧಿತವಾದದ್ದು. ಲವ್ ಈಸ್ ಪಾಸಿಟಿವ್ ಎನರ್ಜಿ, ಪ್ರೀತಿ ವಿಶುದ್ಧ ಶಕ್ತಿ. ಲವ್ ಈಸ್ ಎಟರ್ನಲ್ ಫೋರ್ಸ್, ಪ್ರೀತಿ ಅನಂತ ಶಕ್ತಿ. ಲವ್ ಈಸ್ ಗಾಡ್, ಪ್ರೀತಿಯೇ ದೇವರು. ಅಂದ್ರೆ ಈ ಒಂದು ಪ್ರೀತಿಯನ್ನ ಜೀವನಕ್ಕೆ ತಾವು ತುಂಬಾ ಸೊಗಸಾಗಿ ಹೋಲಿಸಿದಿರಿ. ಅಂದ್ರೆ ಪ್ರೀತಿಯೇ ಅಂತರ್ಗತವಾಗಿರುವಂತಹ ಒಂದು ಮೂಲ ಶಕ್ತಿ ಅಂತ ಕೂಡ ತಾವು ಭಾವಿಸ್ತೀರಿ. ಬ್ರಹ್ಮಶ್ರೀ ಗಂಗಾಧರ ಅವರೇ, ತಾವು ವಿಶ್ವ ಪ್ರೇಮ ವಿಶ್ವ ಶಾಂತಿ
ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಬಿಗಿದ್ರಿಂದ ಸಂಕ್ಷಿಪ್ತವಾಗಿ ತಿಳಿಸಿ. ಅದಕ್ಕೆ ಹೇಳಿದ್ದು ಲೈಫ್ ಅಂತಿದೆಯಲ್ಲ, ಜೆನೆಟಿಕ್ ಕೋಡಲ್ಲೇ ಬಂದಿರೋದು, ಪರಮಾತ್ಮ ದಿವ್ಯಾಂಶ ನಮ್ಮಲ್ಲಿ ಇರೋದು ಅಂತ ಹೇಳ್ಬಿಟ್ಟು. ಲೈಫ್ ಅಂದ್ರೆ ಲವ್ ಇನ್ಹೆರೆಂಟ್ ಫಂಡಮೆಂಟಲ್ ಎನರ್ಜಿ ಅಂತ ಹೇಳ್ಬಿಟ್ಟು, ಪ್ರೀತಿಯೇ ನಮ್ಮಲ್ಲಿ ಅಂತರ್ಗತವಾಗಿರೋ ದಿವ್ಯ ಶಕ್ತಿ ಅಂತ. ಅಂದ್ರೆ ಒಟ್ಟಾರೆ ನಾವು ಏನು ಧರ್ಮ ಅಂತ ಎಲ್ಲ ಭಾವಿಸ್ತೀವಿ, ಎಲ್ಲ ಧರ್ಮಗಳ ಒಂದು ಮೂಲ ಸೆಲೆ ಪ್ರೇಮ ಅಂತಾರೆ ಅಲ್ವಾ? ಇಡೀ ಧರ್ಮವೇ ಅಲ್ಲ, ಇಡೀ ಮಾನವನ ಸೃಷ್ಟಿ, ಸಕಲ ಚರಾಚರದ ಸೃಷ್ಟಿಯ ಮೂಲ ನೆಲೆ, ಮೂಲ ಸೆಲೆನೇ ಪ್ರೇಮ. ಅದರಿಂದ ಯಾವುದೇ ಧರ್ಮ, ಯಾವುದೇ ಮತ ಯಾವುದೇ ಜಾತಿ ಯಾವುದೇ ಪಂಗಡ ಏನೇ ಸಂಪ್ರದಾಯ ಇದ್ರು ಕೂಡ ಅದರಲ್ಲಿ ಪ್ರೀತಿ ಅನ್ನೋದು ಇಲ್ಲ ಅಂದ್ರೆ ಅದು ಮಾನವನ ಒಂದು ಜೀವನಕ್ಕೆ ಮಾರಕವೇ ಹೊರತು ಪೂರಕ ಆಗಕ್ ಸಾಧ್ಯನೇ ಇಲ್ಲ ಪ್ರೀತಿ ಇಲ್ಲದೆ ಇದ್ರೆ. ಅಂದ್ರೆ ಒಟ್ಟಾರೆ ಎಲ್ಲವೂ ದೇವರೇ ನಮ್ಮಲ್ಲಿದೆ ಅನ್ನುವಂಥದ್ದು ಆಗತ್ತೆ ಅಲ್ವಾ? ಖಂಡಿತ. ಆ ದೇವರು ಏನಿದೆ, ಲವ್ ಇಸ್ ಗಾಡ್ ಅಂತ ಅದಕ್ಕೆ ಹೇಳಿದ್ದು, ಪ್ರೀತಿಯೇ ದೇವರು ಅಂತ. ನಮ್ಮಲ್ಲಿರುವ ದಿವ್ಯ ಅಂಶ ಏನಿದೆ, ಆ ಪ್ರೀತಿಯ ಅಂಶ ಅದೇ ಪರಮಾತ್ಮ ಸ್ವರೂಪ. ದೇವರ ಅಸ್ತಿತ್ವ ನಿಮ್ಮ ಒಳಗೆ ಹಾಗೂ ನಿಮ್ಮ ಸುತ್ತಲೂ ಇದೆ. ಅದಕ್ಕೆ ಹೇಳೋದು, ಗಾಡ್ ಈಸ್ ವಿತಿನ್ ಅಸ್ ಅಂಡ್ ಆಲ್ ಅರೌಂಡ್ ಅಸ್. ಓಪನ್ ಯುವರ್ ಹಾರ್ಟ್ ಅಂಡ್ ಸಿ, ನಿಮ್ಮ ಹೃದಯವನ್ನು ತೆರೆದು ನೋಡಿ, ಆಗ ನಿಮಗೆ ಗೊತ್ತಾಗತ್ತೆ ಆ ಪ್ರೀತಿಯ ಅಸ್ತಿತ್ವ ಎಂಥವಾದದ್ದು. ಅದನ್ನು ಯಾವ ರೀತಿ ನಾವು ಮಾಸ್ಕ್ ಮಾಡಿಕೊಂಡು, ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಮಾಡಬಾರದು ಎಡವಟ್ಟೆಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಂಧಾನುಕರಣಗಳಿಂದ, ಅದರಿಂದ ಆ ಒಂದು ಪೊರೆ ನಿಮಗೆ ಕಳಿಸ್ಬೇಕು. ಆ ಪ್ರೀತಿಯ ಪ್ರೇಮದ ಚೈತನ್ಯದ ಚಿಲುಮೆ ಅಂತರಂಗದಿಂದ ಹೊರಹೊಮ್ಮಬೇಕು. ಬ್ರಹ್ಮಶ್ರೀ ಗಂಗಾಧರ ಅವರೇ, ವಿಶ್ವವ್ಯಾಪಿಯಾಗಿ, ವಿಶ್ವ ಶಾಂತಿಯಾಗಿ, ವಿಶ್ವ ಪ್ರೇಮವಾಗಿ ಸಕಲ ಜೀವರಾಶಿಯಲ್ಲೂ, ಇನ್ಫ್ಯಾಕ್ಟ್ ಸಕಲ ಚರಾಚರದಲ್ಲೂ ಅದ್ಭುತವಾದ ಒಂದು ಪ್ರೇರಕ ಶಕ್ತಿಯಾಗಿ ಬಾಳಿ ಬೆಳಗಬೇಕು. ನಿಮ್ಮ ಮಾತುಗಳು ನಮ್ಮ ವೀಕ್ಷಕರಲ್ಲಿ ಕೂಡ ಪ್ರೇಮವನ್ನ, ವಿಶ್ವ ಪ್ರೇಮವನ್ನ ಮೂಡಿಸ್ಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ.